ನಮಸ್ಕಾರ ವೀಕ್ಷಕರೇ, ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪ್ರಸಿದ್ಧ ಜ್ಯೋತಿಷಿಗಳಾದಂತಹ ಆಚಾರ್ಯ ಶ್ರೀ ವಿಠಲ್ ಭಟ್ ಅವರು. ನಮ್ಮ ಇದು ಎರಡನೇ ಒಂದು ಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಹಿಂದಿನ ಸಂಚಿಕೆಯಲ್ಲಿ ನಾವು ಆರೋಗ್ಯ ಯಾಕೆ ಹಾಳಾಗುತ್ತೆ, ಅಲ್ಲಿ ಗ್ರಹಗತಿಗಳ ದೋಷ ಏನಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಯಾರ್ಯಾರು ಆ ವಿಡಿಯೋವನ್ನು ನೋಡಿಲ್ಲ ಅದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ನೋಡಿ ಬನ್ನಿ. ಹಾಗೆಯೇ ಇವತ್ತು ಗುರುಗಳೇ, ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅದೇನಂತಂದರೆ, ಈಗ ನೀವು ಹೇಳಿದ್ರಿ ಗ್ರಹಗಳ ಒಂದು ಗ್ರಹಗತಿಗಳಿಗೆ ಅನುಗುಣವಾಗಿ ರೋಗಗಳು ಬಂದೇ ಬರುತ್ತೆ, ನೀವು ಬೇಕಿದ್ರೆ ಟೆಸ್ಟ್ ಮಾಡ್ಬೋದು ಅಂತ ಕೆಲವೊಂದಿಷ್ಟು ಉದಾಹರಣೆಗಳನ್ನು ಹೇಳಿದ್ರಿ. ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಮುಂದಿನ ಪ್ರಶ್ನೆ ಏನಂತಂದರೆ, ಹಾಗಿದ್ರೆ ಈಗ ಸದ್ಯದಲ್ಲಿ ಯಾವ್ಯಾವ ರಾಶಿಗಳಿಗೆ ಈ ಒಂದು ಶೋಧನ ಪ್ರಕ್ರಿಯೆ ಬೇಕೇ ಬೇಕು, ಅಥವಾ ದೇಹ ಶೋಧನ ಮಾಡಿಕೊಳ್ಳಿಕ್ಕೆ ಬೇಕು, ಜಾಗ್ರತೆ ವಹಿಸ್ಲಿಕ್ಕೆ ಬೇಕು ಅನ್ನೋವಂಥ ರಾಶಿಗಳು ಯಾವ್ಯಾವುದು? ಅಟ್ ಪ್ರೆಸೆಂಟ್ ಈಗ ಗೋಚಾರ ರೀತಿಯ ಗ್ರಹಗಳ ಸ್ಥಿತಿಗಳನ್ನು ನೋಡಿದಾಗ, ಅಂದ್ರೆ ನಾನು ಹೌದು ಸಮಯವನ್ನು ಹೇಳ್ಬಿಡ್ತೇನೆ, 2023ನೇ ಇಸ್ವಿ, 2023 ಸೆಪ್ಟೆಂಬರ್. ಈಗ 2023 ಸೆಪ್ಟೆಂಬರ್ ಈಗಿನ ಒಂದು ಮಾಸದಲ್ಲಿ ನೋಡಿದಾಗ, ಇನ್ನು ಬಹಳ ಮುಖ್ಯವಾಗಿ ಹೇಳಬೇಕಾದ್ರೆ ಶನಿ ಕುಂಭರಾಶಿಯಲ್ಲಿದ್ದಾರೆ. ನಾವು ಗ್ರಹಗಳ ಪ್ರಭಾವವನ್ನು ಗೋಚಾರ ವಿಧಾನದಲ್ಲಿ ನೋಡಬೇಕಾದ್ರೆ ದೀರ್ಘಕಾಲಿಕವಾಗಿ ಒಂದೇ ರಾಶಿಯಲ್ಲಿರ್ತಕ್ಕಂಥ ಗ್ರಹಗಳ ಪ್ರಭಾವವನ್ನು ನೋಡಿಕೊಂಡು ಹೇಳಬೇಕಾಗ್ತದೆ. ಹಾಗೆ ನೋಡಿದಾಗ ಬಹು ಮುಖ್ಯವಾಗಿ ಶೋಧನ ಕ್ರಿಯೆ ಅಂದರೆ ನಿಮ್ಮ ಪಂಚಕರ್ಮ ಚಿಕಿತ್ಸೆಯ ಅತ್ಯಂತ ಜಾಸ್ತಿ ಅವಶ್ಯಕತೆ ಇರತಕ್ಕಂಥ ಮೊದಲನೇ ರಾಶಿ ಕರ್ಕ. ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಶನಿ, ಅಷ್ಟಮ ಶನಿ ಇರೋದ್ರಿಂದ ಎಷ್ಟು ನಾನು ಗಟ್ಟಿಯಾಗಿ ಹೇಳಬಲ್ಲೆ ಅಂದರೆ ನಿಮಗೂ ಕೂಡ ಚಾಲೆಂಜಿಂಗ್ ಆಗಿಬಿಡುತ್ತೆ. ಅಂದರೆ ಇಷ್ಟು ಔಷಧಿ ಇವ್ರಿಗೆ ಕೊಟ್ಟರೆ ಇವರು ಬೇಗ ಗುಣ ಆಗ್ಬಿಟ್ರೆ, ಇವ್ರಿಗೆ ಯಾಕೆ ಗುಣ ಆಗ್ತಾ ಇಲ್ಲ, ಇವ್ರಿಗೆ ಯಾಕೆ ಕೆಲಸ ಮಾಡ್ತಾ ಇಲ್ಲ ಅನ್ನೋಷ್ಟು ನಿಮಗೆ ಶಾಕಿಂಗ್ ಆಗ್ಬಹುದು. ಬಟ್ ಲೆಕ್ಕ ಹಾಕ್ಕೊಳ್ಳಿ, ನಿಮ್ಮ ಶಾಕಿಂಗ್ ಆಗಲಿ ಬಿಡಲಿ, ಅವ್ರಿಗೆ ಎಷ್ಟಾದ್ರೂ ಅವಶ್ಯಕತೆ ಇರ್ತದೆ ಅಂತ. ಅದನ್ನೂ ಕೊಡಲಿಲ್ಲ ಹಾಗೆ ಇದ್ರು ಅಂದರೆ ಇನ್ನೇನಾಗಬಹುದು ಅಂತ. ಸೊ ಅದರಿಂದ ದಾರಿ ತಪ್ಪಿ ಸರಿಯಾದ ಚಿಕಿತ್ಸೆ ಸಿಗದೆ ಯಾವುದೋ ಇಂಗ್ಲೀಷ್ ಮೆಡಿಸನ್ಸ್ಗಳು ತಗೊಂಡು ಅದು ರಿಯಾಕ್ಷನ್ ಆಗಿ ಅದು ಮತ್ತೊಂದೇನೋ ಆಗುವಂತಹ ಸದ್ಯದ ಪರಿಸ್ಥಿತಿ ಹಣೆ ಬರಹ ಇರತಕ್ಕಂಥವ್ರು ಕರ್ಕಾಟಕ ರಾಶಿ. ಸೊ ಅವರಿಗೆ ಅತ್ಯಂತ ಈಗ ಏನಾದರೂ ಕರ್ಕಾಟಕ ರಾಶಿಯವರು ಈ ವಿಡಿಯೋನ ನೋಡಬೇಕಾದ್ರೆ, ಈಗ ನಾವು 2023 ಸೆಪ್ಟೆಂಬರ್ ಬಗ್ಗೆ ಮಾತಾಡ್ತಿದ್ದೀವಿ, ಈಗ ಅದ್ರ ನಂತರನೇ ಆಗಬೇಕಾದ್ರೆ, ಈಗ ಎಲ್ಲಿ ತನಕ ಅಂದರೆ ಇನ್ನು 2 ವರ್ಷ, 2025 ಏಪ್ರಿಲ್ ತನಕ ಈ ವ್ಯಾಲಿಡಿಟಿ ನಾನು ಹೇಳ್ತೀನಿ ಕರ್ಕಾಟಕ ರಾಶಿಯವರಿಗೆ. ಅವರಿಗೆ ಯಾವಾಗೇ ಆಗಲಿ ಇಲ್ಲ ಕೂಡ ನಾನು ತುಂಬ ಚೆನ್ನಾಗಿದ್ದೀನಿ, ಏನು ಹಂಗೇನು ತೊಂದರೆ ಇಲ್ಲ, ನೀವು ಹೇಳ್ದಂಗೆ ನಾನು ಚೆನ್ನಾಗಿದ್ದೀನಿ ಅಂತಂದರೆ ಇವ್ರದ ಲಕ್ಕಿಯಷ್ಟು ಫಲೋ ಬೇಗ ಬಂದು ತಗೋ ಅಂತ ಹೇಳ್ತೀನಿ. ಈಗ ನೀವು ಹೇಳಿದ್ರಲ್ಲ ಇದು ಸಮಸ್ಯೆ ಬಂದ ಮೇಲೆ ಪರಿಹಾರ ಅಲ್ಲ, ಸಮಸ್ಯೆನೇ ಬರೆದಂಥ ಪರಿಹಾರ ಅಂತ, ಅದು ಅತ್ಯಂತ ಅವಶ್ಯಕ. ಫಾರ್ ಸಪೋಸ್ ಸಮಸ್ಯೆ ಆಗಲೇ ಬಂದಿದೆ ಅಂದ್ರೂ ಆಯುರ್ವೇದವೇ, ಅವರಿಗೆ ಬೇರೆ ಗತಿ ಇಲ್ಲ, ಆಯುರ್ವೇದಕ್ಕೆ ಹೋಗುವಂಥದ್ದು. ಯಾಕೆಂದರೆ ಗ್ರಹಚಾರ ಸರಿ ಇಲ್ಲದಿದ್ದರಿಂದ ಅವರು ಯಾವುದೋ ಒಂದು ಇಂಗ್ಲೀಷ್ ಮೆಡಿಸನ್ ಮಾಡೋಕ್ಕೋಗಿ ಅವರೇನೋ ಒಂದು, ಯಾಕೆಂದರೆ ನನಗೆ ಗೊತ್ತಿರುವಂಗೆ ನಾನು ಯಾವುದೇ ವೈದ್ಯಕೀಯ ಪದ್ಧತಿಯ ವಿರೋಧಿ ಅಲ್ಲ, ಅವರು ದೇವರೇನೆ, ಅವರು ಆ ಸಮಯ ಸಂದರ್ಭಕ್ಕೆ ವ್ಯತ್ಯಾಸ ಇರ್ತದೆ. ಬಟ್ ಅಲ್ಲಿ ಏನಂದರೆ ಈ ಪಾರ್ಟ್ ಸರಿ ಇಲ್ಲ ಅಂದರೆ ಕಿತ್ತುಬಿಡು ಆ ಪಾರ್ಟ್ನ ಅಂತ, ತೆಗೆದುಬಿಡು ಆ ಪಾರ್ಟ್ನ ಅಂತ. ಆಯುರ್ವೇದ ಹಂಗಲ್ಲ, ಆ ಪಾರ್ಟ್ ಸರಿ ಇಲ್ಲ ಅಂದರೆ ಅದನ್ನು ಸರಿ ಮಾಡು ಅಂತ, ಆ ಪಾರ್ಟ್ ಕೆಲಸ ಮಾಡುವಂಗೆ ಮಾಡು ಅಂತ. ಸೊ ಇಲ್ಲೇನಾಗುತ್ತೆ, ಇವರು ಈ ಅಷ್ಟಮ ಶನಿಯಲ್ಲಿ ಗ್ರಹಚಾರ ವಶಾತ್ ಎಲ್ಲ ಹೋಗಿ ಈ ಪಾರ್ಟ್ ಸರಿ ಇಲ್ಲ ಇದನ್ನು ತೆಗೆದುಬಿಡಿ ಅಂತಂದರೆ ಆಮೇಲೆ ಅವ್ರು ನಿಮ್ಮ ಹತ್ರ ಬಂದರೂ ಪ್ರಯೋಜನ ಇಲ್ದಂಗೆ ಆಗ್ತದೆ ಅಂತ. ಒಮ್ಮೆ ಒಂದ್ಸಲ ಬಂದು ಆಯುರ್ವೇದದಲ್ಲಿ ಇದು ಅವರು ಹಿಂಗೆ ತೆಗಿಲಿಕ್ಕೆ ಹೇಳಿದರೆ ತೆಗಿಲೇಬೇಕಾ ಅಥವಾ ನೀವೇನಾದ್ರೂ ಒಂದು ಸರಿ ಮಾಡ್ತೀರಾ ಅಂತ ಒಂದು ಕೇಳಿಕೊಂಡ್ರೆ ಅತ್ಯುತ್ತಮ, ಒಂದು ಕರ್ಕಾಟಕ ಬೇಕೇ ಬೇಕು. ಎರಡನೇ ತುಂಬ ಸಮಸ್ಯೆ ಇರತಕ್ಕಂಥದ್ದಂದರೆ ಪಂಚಮ ಶನಿ ಇರೋದು ತುಲಾರಾಶಿಯವರಿಗೆ. ಇನ್ನು 2 ವರ್ಷ ತುಲಾರಾಶಿಯವರು ಏನೇ ಬ್ಯಾಕ್ ಪೇನು ಇತ್ಯಾದಿಗಳೇನೇ ಇದ್ದರೆ ದಯವಿಟ್ಟು ಇಂಗ್ಲೀಷ್ ಮೆಡಿಸನ್ಸು ಆಮೇಲೆ ಈ ಪೇನ್ ಕಿಲ್ಲರ್ಗಳು, ಯಾಕೆಂದರೆ ಸೈಡ್ ಎಫೆಕ್ಟ್ಸ್ನ ಅನುಭವಿಸುವ ಯೋಗ ಜಾಸ್ತಿ ಇರೋದು ತುಲಾರಾಶಿಯವರಿಗೆ ಅಟ್ ಪ್ರೆಸೆಂಟ್. ಸೊ ಆದ್ದರಿಂದ ದಯವಿಟ್ಟು ಹೇಳ್ತೀನಿ, ತುಲಾರಾಶಿಯವರು ನೀವು ನಿಮಗೆ ಈಗ ಆಲ್ರೆಡಿ ಅವ್ರಿಗೆ ಸ್ಟಾರ್ಟ್ ಆಗಿಬಿಟ್ಟಿದೆ ಸಮಸ್ಯೆ, ಸೊ ಅವರಿಗೆ ಪಂಚಕರ್ಮ ಬೇಕಾಗ್ತದೆ. ಎಷ್ಟು ಸಮಯ ತನಕ? 2 ವರ್ಷ, 2025 ಏಪ್ರಿಲ್ ತನಕ ಇದ್ದಿದ್ದೆ ಅವರಿಗೆ. ಮೂರನೇ ಇಂಪಾರ್ಟೆಂಟ್ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಅವ್ರಿಗೆ ಏನಾಗಿದೆ ಅಂದರೆ ಅವರಿಗೆ ಸಾಡೆ ಸಾತಿ ಇಲ್ಲ ಏನಿಲ್ಲ, ಆದರೆ ಹೇಳಿದ್ರೆ ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ, ಅವರು ಈಗಲಿಂದಲೇ ಶರೀರದ ಮೇಲೆ ಹೆಚ್ಚಿನ ಗಮನವನ್ನು ಕೊಟ್ಟರೆ, ಅರ್ಧಾಷ್ಟಮ ಶನಿಯಿಂದಲೇ ಹೆಚ್ಚಿನ ಗಮನವನ್ನು ಕೊಟ್ಟರೆ, ಮುಂದೆ ಪಂಚಮ ಶನಿ ಅವರಿಗೆ ಇನ್ನು 2 ವರ್ಷ ಆದಮೇಲೆ ಅವರಿಗೆ ವೃಶ್ಚಿಕ ರಾಶಿ ಪಂಚಮ ಶನಿ, ಆಗ ಅವರ ಶರೀರ ಎದುರಿಸುವ ತಾಕತ್ತನ್ನು ಇಟ್ಕೊಂಡಿರುತ್ತೆ. ಆವಾಗಲೂ ಮೊಣಕಾಲು ನೋವು ಬರುತ್ತೆ, ಆಗಲೂ ಬ್ಯಾಕ್ ಪೇನ್ ಬರುತ್ತೆ, ಬಟ್ ಶರೀರ ಅದನ್ನು ಎದುರಿಸುತ್ತೆ. ಅಕಸ್ಮಾತ್ ಅವ್ರಿಗೆ ಡೌಟ್ ಇದ್ರೆ ಅವ್ರು ತುಲಾರಾಶಿಯವ್ರನ್ನ ಕೇಳ್ಕೋಬಹುದು, ನಿನಗೆ ಯಾವ ಪ್ರಮಾಣದಲ್ಲಿ ಬೆನ್ನು ನೋವು ಬರ್ತಾ ಇದೆ, ಯಾವ ಪ್ರಮಾಣದಲ್ಲಿ ಸೊಂಟ ನೋವು ಬರ್ತಾ ಇದೆ, ಯಾವ ಪ್ರಮಾಣದಲ್ಲಿ ನಿಂಗೆ ಮೊಣಕಾಲು ನೋವು ಬರ್ತಾ ಇದೆ, ಯಾವ ಪ್ರಮಾಣದಲ್ಲಿ ನಿನ್ನ ಆರೋಗ್ಯ ಬಾಧೆ ಯಾವುದೇ ಆಗಲಿ ಈ ಥರ ಅನುಭವಿಸ್ತಾ ಇದೆಯಾ ಅಂತ. ಸೊ ಅದನ್ನು ಎದುರಿಸ್ಲಿಕ್ಕೆ ಒಂದು ಶಕ್ತಿ ಬೇಕಲ್ಲ ಶರೀರದಲ್ಲಿ, ಅದು ಈಗಲಿಂದನೇ ಶೋಧನ ಪ್ರಕ್ರಿಯೆ ಮಾಡಿಕೊಂಡ್ರೆ ಈ 100% ಬರುವ ನೋವು ಅವರು 10% ಇಳಿಸ್ಕೋಬಹುದು, ಅನುಭವಿಸ್ಲೇಬೇಕು ಬಟ್ ಇಳಿಸ್ಕೋಬಹುದು.
ಇನ್ನು ಸಮಯಾವಕಾಶ ಇರತಕ್ಕಂಥದ್ದು ಮಕರ ಅಥವಾ ಮೀನ ರಾಶಿಯವರು. ಮೀನ ರಾಶಿಯವರು ಸ್ವಲ್ಪ ಸಮಯಾವಕಾಶ ಇದೆ, ಅವರು ಸಾಡೆ ಸಾತಿಯಲ್ಲೇ ಇದ್ದರೂ ಸಹ ಸ್ವಲ್ಪ ಸಮಯಾವಕಾಶ ಇದೆ, ಪರವಾಗಿಲ್ಲ. ಆದರೆ ಮೊದಲಿಂದ ಮಾಡ್ಕೊಂಡ್ರೆ ಒಳ್ಳೆಯದು. ಸಮಯಾವಕಾಶ ಇಲ್ಲದೆ ತಕ್ಷಣ ಔಷಧಿ ತಗೋಬೇಕಾಗಿರೋದು ಕರ್ಕಾಟಕ, ತುಲಾ, ಬಿಟ್ಟರೆ ಕುಂಭ ರಾಶಿಯವ್ರು. ಯಾಕೆಂದರೆ ಅವ್ರಿಗೆ ಜನ್ಮ ಶನಿ ಕುಂಭ ರಾಶಿಯವ್ರು. ನೀವು ಯಾರನ್ನಾರೋ ಸಿಕ್ಕರೆ ನೋಡಿ, ಅವ್ರು ತುಂಬ ಲೇಜಿ ಆಗಿಬಿಟ್ಟಿರ್ತಾರೆ. ಈ ಇತ್ತೀಚೆಗಂತೂ ಇನ್ನೂ ಜಾಸ್ತಿ ಲೇಜಿ ಆಗಿಬಿಟ್ಟಿರ್ತಾರೆ. ಅವರಿಗೆ ಜಾಸ್ತಿ ಲೇಜಿನೆಸ್ ಆಗಿ ಊಟ ಟೈಮ್ ಟು ಟೈಮ್ ಮಾಡ್ದೇನೆ ಅತಿಯಾದ ಫ್ಯಾಟ್ ಜಾಸ್ತಿ ಆಗಿ ಅವ್ರಿಗೆ ಕಾಲು ನೋವು ಬರ್ತಕ್ಕಂಥದ್ದು, ಶರೀರದ ತೂಕ ಜಾಸ್ತಿಯಾಗಿ ನೀವು ಹೇಳ್ತಿರಲ್ಲ ಅದೆಲ್ಲ ಅವ್ರು ಅನುಭವಿಸ್ತಾ ಇರ್ತಾರೆ. ಬಟ್ ನೀವು ಕೇಳಿ ನೋಡಿ, ಪಂಚಕರ್ಮಕ್ಕೆ ಬನ್ನಿ ಅಂದರೆ ಬರ್ತೀನಿ 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 ಅಂತ ಬಿಟ್ಟರೆ ಬರಲ್ಲ. ಯಾಕೆ ಅಂದರೆ ನಾಳೆ ಬರೋಣ ಅನ್ಕೊಂಡಿದ್ದೀನಿ, ಮುಂದಿನ ವೀಕು ಗ್ಯಾರಂಟಿ ಬಂದ್ಬಿಡ್ತೀನಿ ಅಂತಲೇ ಹೇಳ್ತಾ ಇರ್ತಾರೆ. ನಿಮ್ಮ ಟೈಮು ವೇಸ್ಟ್ ಮಾಡ್ತಾರೆ, ಅವರು ಬರಲ್ಲ. ಯಾಕೆ ಅಂದರೆ ಅವರಿಗೆ ಅವರ ರಾಶಿಯಲ್ಲಿಯೇ ಶನಿ ಇರೋದ್ರಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ನಿಧಾನ ಮಾಡ್ತಾರೆ, ಮಂದಗುಣ ಖಂಡಿತ ಮಂದ ಮಾಡ್ತಾರೆ. ನೀವು ಫೋನ್ ಮಾಡಿದಾಗ ಅಕಸ್ಮಾತ್ ಏನೋ ಎರಡು ಮೂರು ವಾರಗಳಿಂದ ಬರ್ತೀನಿ ಬರ್ತೀನಿ ಅಂತಾರೆ, ಎರಡು ತಿಂಗಳಾಯ್ತು ಇನ್ನೂ ಬರೋದ್ರಲ್ಲೇ ಇದ್ದೀರಾ ನೀವು, ಯಾಕೆ ನಿಮ್ದೇನು ಕುಂಭರಾಶಿನ ಅಂತಲೇ ಕೇಳ್ಬಿಡ್ಬೋದು. ಬೇಕಾರೆ ಹ್ಞೂ ಗುರುಗಳು ನಿಮ್ಗೆ ಹೆಂಗೆ ಗೊತ್ತಾಯ್ತು ಮೇಡಮ್ ಅಂತ ಕೇಳ್ತಾ ಇರ್ಬೇಕು. ಯಾಕೆಂದರೆ ಆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯ ತುಂಬ ನಿಧಾನಕ್ಕೆ. ಅವರು ತುಂಬ ವಾತ ಸಮಸ್ಯೆಯಿಂದ ಅನುಭವಿಸ್ತಿರ್ತಾರೆ, ಅಜೀರ್ಣದಿಂದ ಅನುಭವಿಸ್ತಿರ್ತಾರೆ, ಅವರಿಗೆ ಆಗದೇ ಇಲ್ಲ ಆ ಥರ ಕುಂಭರಾಶಿ. ಆದ್ದರಿಂದ ಈ ರಾಶಿಯವರು ತುಂಬ ಬೇಗ. ಇನ್ನು ಇನ್ನೊಂದು ರಾಶಿ ಇರತಕ್ಕಂಥದ್ದು ಮೇಷರಾಶಿ. ಅವರಿಗೆ ಶನಿಯ ಸಮಸ್ಯೆ ಇಲ್ಲ, ಅವರ ರಾಶಿಯಲ್ಲೇ ಗುರು ಇದ್ದಾಗ, ಯಾವುದೇ ರಾಶಿಯಲ್ಲಿ ಗುರು ಇದ್ದಾನೆ ಅಂದರೆ ಜನ್ಮ ಗುರು ಅಂತ ಕರಿತೀವಿ ಅದನ್ನು. ಜನ್ಮ ಗುರು ಆರೋಗ್ಯಕ್ಕೆ ಕಂಟಕ. ಆದ್ದರಿಂದ ಅವನು ಈಗ ಮುಂದಿನ ಯಾವಾಗ ಮುಂದಿನ ವರ್ಷ ಏಪ್ರಿಲ್ 2025 ಏಪ್ರಿಲ್ ತನಕ ಮೇಷರಾಶಿಯವರಿಗೆ ತುಂಬ ಆ್ಯಸಿಡಿಟಿ ಪ್ರಾಬ್ಲಮ್ಮು, ಅಜೀರ್ಣದ ಪ್ರಾಬ್ಲಮ್ಮು, ಲಿವರ್ ರಿಲೇಟೆಡ್ ಪ್ರಾಬ್ಲಮ್ಮು ಮೇಷರಾಶಿಯವ್ರಿಗೆ ಆಗಾಗ ಆಗ್ತಾ ಇರುತ್ತೆ. ಯಾಕೆಂದರೆ ಗುರು ಅಲ್ಲೇ ಇದ್ದಾನೆ ಅದರಿಂದ. ಸೊ ಅದರಿಂದ ಆಮೇಲೆ ಗುರು ರಾಹು ಯುತಿ ಆಗಿದ್ದಾನೆ, ಅದರಿಂದ ಈಗ ಪರಾಕಾಷ್ಠಲಿರುತ್ತೆ. ನವಂಬರ್ ನಂತರ ಸ್ವಲ್ಪ ಕಡಿಮೆ ಆಗುತ್ತೆ, ಆ ಗುರು ರಾಹು ಬೇರ್ಪಡ್ತಾರೆ ಅದರಿಂದ ಕಡಿಮೆ ಆಗುತ್ತೆ. ಬಟ್ ಸದ್ಯಕ್ಕಂತೂ ಅವರೇನೆ. ಇನ್ನು ಮುಂದೆ ಹೋದಂಗೆ ರಾಹು ಮೀನಕ್ಕೆ ಬಂದಾಗ ಮೀನರಾಶಿಯವರು ಸ್ವಲ್ಪ ವಾತ ಸಮಸ್ಯೆಯನ್ನು ಅನುಭವಿಸ್ಬೇಕಾಗತ್ತೆ. ಏನು ವಾತದಿಂದ ಏನೇನಾಗುತ್ತೆ ನೀವು ಹೇಳ್ತಾ ಇರ್ತೀರ ಹಂಗೆ. ಸೊ ಅದರಿಂದ ನಾನು ಒಂದೇನ ಹೇಳ್ತೀನಿ, ವಾತದಿಂದ ಸಮಸ್ಯೆಗಳನ್ನು ಅನುಭವಿಸ್ಬೇಕಾಗತ್ತೆ ಸದ್ಯಕ್ಕೆ. ಈ ಥರ ಈ ರಾಶಿಯವರು ಸ್ವಲ್ಪ ಅರ್ಜೆಂಟಾಗಿ ಅವರು ಪಂಚಕರ್ಮದ ಅವಶ್ಯಕತೆ ಅವ್ರಿಗಿರ್ತಕ್ಕಂಥದ್ದು. ಇನ್ನು ಅವಶ್ಯಕತೆ ಇತ್ತು ಬಟ್ ಅವರು ಯಾವುದೂ ಟ್ರೀಟ್ಮೆಂಟ್ ತಗೊಂಡಿಲ್ಲ, ಬಟ್ ಈಗ ಅದರ ಏನೋ ನಂತರದ ಔಟ್ಪುಟ್ ಅನುಭವಿಸ್ತಾ ಇದ್ದಾರೆ ಅನ್ನುವಂಥ ರಾಶಿ ಒಂದಿದೆ. ಯಾವುದಪ್ಪ ಅಂದ್ರೆ ಮಿಥುನ ರಾಶಿಯವರು. ಅಂದರೆ ಅವ್ರಿಗೆ ಅವಾಗ ಸಮಸ್ಯೆ ಇತ್ತು, ಈಗ ಸಮಸ್ಯೆ ಇಲ್ಲ. ಗಾಯ ಆಗೋದು ಒಂದು ನಿಮಿಷದ ಕೆಲಸ, ಬಟ್ ಆ ಗಾಯ ಗುಣ ಆಗೋದು ತಿಂಗಳಗಟ್ಟಲೆ ಕೆಲಸ. ಆಕ್ಸಿಡೆಂಟ್ ಆಗೋದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ. ನಂತರ ಅವನಿಗೆ ಒಬ್ಬೊಬ್ಬ ಕೆಲವರು ಜೀವನನೇ ಹೋಗ್ಬಿಡುತ್ತೆ, ಕೆಲವರು ಜೀವನ ಪರ್ಯಂತ ಅಂಗವಿಕಲರಾಗ್ಬಿಡ್ತಾರೆ, ಕೆಲವರು 1 ವರ್ಷ 6 ತಿಂಗಳಾದ್ರೂ ಹಾಸ್ಪಿಟಲೈಸೇಷನ್ ತೊಗೊಂಡು ಮನೆಯಲ್ಲೇ ಕಷ್ಟಪಡ್ತಿರ್ತಾರೆ. ಸೊ ಆ ತರಹ 2.5 ವರ್ಷದ ಅಷ್ಟಮ ಶನಿಯನ್ನು ಅನುಭವಿಸಿ ಮುಗಿಸಿ ಬಂದಂತಹ ಮಿಥುನ ರಾಶಿಯವರಿಗೆ ರೇ ಆಫ್ ಹೋಪ್ ಅಂತೀವಲ್ಲ ಆ ತರಹ ಆಯುರ್ವೇದ ಅವರಿಗೆ. ಯಾಕೆಂದರೆ ಟೈಮ್ ಆಗೋಗಿದೆ, ಬಟ್ ನೀವು ಹೇಳ್ಬೋದು ನಮ್ಮ ಪ್ರಯತ್ನ ನಾವು ಮಾಡ್ತೇವೆ, ನೋಡೋಣ ಗುಣ ಆಗುತ್ತೆ ಸ್ವಲ್ಪ ತಡ ಆಗಬಹುದು ಅಂತ. ಈ ತರಹ ಇದೆ ಪರಿಸ್ಥಿತಿ ಸದ್ಯದ್ದು. ಅಲ್ಲ, ಎಷ್ಟು ಅದ್ಭುತವಾಗಿ ನೀವು ಹೇಳಿದ್ರಿ. ಮೊದಲನೇದಾಗಿ ತುಂಬ ಧನ್ಯವಾದಗಳು. ಯಾಕೆ ಗೊತ್ತಾ, ನಮ್ಮ ಈ ಒಂದು ಪ್ರತಿ ಸತಿ ಇಂತಹ ವಿಷಯಗಳನ್ನು ನಾನು ಮಾತನಾಡಿದಾಗ ಅಥವಾ ಇಂತಹ ವಿಷಯಗಳನ್ನ ಕೇಳಿದಾಗ ನನಗೆ ನಮ್ಮ ಭಾರತೀಯ ಸನಾತನ ಪದ್ಧತಿಯ ಬಗ್ಗೆ, ನಮ್ಮ ಭಾರತೀಯ ಒಂದು ಪಾರಂಪರಿಕ ಒಂದು ಜ್ಞಾನದ ಬಗ್ಗೆ ಇನ್ನಷ್ಟು ಹೆಮ್ಮೆ ಆಗುತ್ತೆ. ಇನ್ನಷ್ಟು ಒಂದು ಓ ನಾನೊಬ್ಬ ಭಾರತೀಯಳು ಅನ್ನೋ ಒಂದು ಹೆಮ್ಮೆ ಇನ್ನಷ್ಟು ಜಾಸ್ತಿ ಆಗುತ್ತೆ. ನೋಡಿ ವೀಕ್ಷಕರೇ, ಎಷ್ಟೊಂದು ಆಳವಾದ ವಿಷಯಗಳನ್ನು ಎಷ್ಟು ಸುಲಭವಾಗಿ ನಮ್ಮ ಗ್ರಂಥಗಳಲ್ಲಿ ನಮ್ಮ ಶಾಸ್ತ್ರಗಳಲ್ಲಿ ಹೇಳಿರುವಂಥದ್ದು. ಹಾಗಾಗಿ ಭಾರತೀಯ ಶಾಸ್ತ್ರಗಳು ಅದು ಯಾವುದೇ ಇರ್ಬೋದು, ವೈದ್ಯಕೀಯ ಪದ್ಧತಿ ಇರ್ಬೋದು, ಜ್ಯೋತಿಷ್ಯ ಶಾಸ್ತ್ರಗಳಿರ್ಬೋದು, ಯಾವುದೇ ಶಾಸ್ತ್ರಗಳನ್ನು ನೀವು ಅಧ್ಯಯನ ಮಾಡಿದ್ರು ಅಲ್ಲಿ ಎಲ್ಲವೂ ಹೇಳಿರೋದು ಆರೋಗ್ಯವನ್ನು ಮೂಲವಾಗಿಟ್ಕೊಂಡೇ ಹೇಳಿರೋದು, ಆರೋಗ್ಯಕ್ಕೆ ಅನುಕೂಲ ಆಗುವ ರೀತಿಯಲ್ಲೇ ಹೇಳಿರೋದು. ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಅಂತ ಏನೇ ಸಾಧನೆ ಮಾಡಿದ್ರೆ ಶರೀರ ಫಸ್ಟ್ ಸರಿಯಾಗಿ. ಯಾಕಂದ್ರೆ ನಮ್ಮ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಧರ್ಮ ಅರ್ಥ ಕಾಮ ಮೋಕ್ಷಗಳ ಸಾಧನೆಗೆ ಶರೀರ ಬೇಕು. ಶರೀರ ಇಲ್ಲದೆ ಇದ್ರೆ ನೀವು ಯಾವುದನ್ನು ಸಾಧನೆ ಮಾಡಕ್ಕಾಗಲ್ಲ, ಶರೀರವೇ ಬೇಕು. ಹಾಗೆ ಆಯುರ್ವೇದದಲ್ಲಿ ಸರ್ವಂ ಅನ್ಯಂ ಪರಿತ್ಯಜ್ಯ ಶರೀರ ಮನುಪಾಲಯೇತ್. ನಾವೀಗೇನ್ ಮಾಡ್ತೀವಿ, ನಮ್ಮ ಎಲ್ಲ ಬೇರೆ ಡ್ಯೂಟಿಗಳೆಲ್ಲ ಮುಗಿದ್ರೆ, ಧರ್ಮ ಕರ್ಮಗಳೆಲ್ಲ ಮುಗಿದ್ರೆ, ಬೇರೆ ಎಲ್ಲ ಇರೋ ತಾಪತ್ರಯಗಳಿಗೆ ಸಮಯ ಕೊಟ್ಟು ಮುಗಿದ್ರೆ, ಮತ್ತೊಂದು ಸ್ವಲ್ಪ ಏನಾದರೂ ಸಮಯ ಉಳಿದ್ರೆ ಆಗ ನಮ್ಮ ಶರೀರದ ಬಗ್ಗೆ ಯೋಚನೆ ಮಾಡ್ತೀವಿ. ಅಥವಾ ಇನ್ನಿರೋ ಎಲ್ಲ ಜವಾಬ್ದಾರಿಗಳಿಗೆ ನಾವು ಸಮಯ ಕೊಡಕ್ಕಾಗದೇ ಇದ್ದಷ್ಟು ನಮ್ಮ ದೇಹ ದುರ್ಬಲ ಆದಮೇಲೆ
ಶರೀರಕ್ಕೋಸ್ಕರ ಇನ್ನೇನು ಮಾಡೋಕ್ಕಾಗಲ್ಲ, ಮಕ್ಕಳು ಚಿಕ್ಕವರಿದ್ದಾರೆ, ಜವಾಬ್ದಾರಿ ಜಾಸ್ತಿ ಇದೆ, ಏನಾದರೂ ಮಾಡಿ ಅಂತ ಆಗ ನಾವು ಚಿಕಿತ್ಸೆಗೋಸ್ಕರವೋ ಅಥವಾ ಶರೀರಕ್ಕೋಸ್ಕರವೋ ಸಮಯವನ್ನು ತೆಗೆದಿಡ್ತೀವಿ. ಆದರೆ ನಮ್ಮ ಗ್ರಂಥಗಳು ಹೇಳೋದೇನು, ಶಾಸ್ತ್ರಗಳು ಹೇಳೋದೇನು, ಸರ್ವಂ ಅನ್ಯಂ ಪರಿತ್ಯಜ್ಯ, ಎಲ್ಲದನ್ನ ಪಕ್ಕಕ್ಕಿಟ್ಟು ಮೊದಲು ಶರೀರ ಮನುಪಾಲಯೇತ್, ಶರೀರವನ್ನು ಚೆನ್ನಾಗಿ ನೋಡ್ಕೋ. ಶರೀರ ಚೆನ್ನಾಗಿದ್ರೆ ಸಹಜವಾಗಿಯೇ ಬೇರೆ ಎಲ್ಲದನ್ನ ಕೂಡ ನಾವು ಸರಿಯಾಗಿ ಮಾಡ್ಬೋದು. ಯಾಕಂದ್ರೆ ದೇಹಕ್ಕೆ ಮನಸ್ಸಿಗೆ ಆ ಒಂದು ಶಕ್ತಿ ಇರುತ್ತೆ, ಹಾಗಾಗಿ ಶರೀರವನ್ನ ಸರಿ ಮಾಡ್ಕೊಳ್ಬೇಕು ಅಂತ. ಇವತ್ತು ನೀವು ಹೇಳಿದ್ದು ನಿಜಕ್ಕೂ ನನಗೂ ಇದು ಹೊಸ ವಿಷಯ. ನಾನು ಜ್ಯೋತಿಷ್ಯ ಶಾಸ್ತ್ರ ಅಧ್ಯಯನ ಮಾಡಿದವಳಲ್ಲ, ಆದರೆ ಇದರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡವಳು. ಆದರೆ ನೀವು ಹೇಳಿದ್ದು ತುಂಬ ಸರಳವಾಗಿ ಅರ್ಥ ಆಗೋ ರೀತಿಯಲ್ಲಿ, ಆದರೆ ಅಷ್ಟೇ ಒಂದು ಏನು ಹೇಳೋದು ಟು ದ ಪಾಯಿಂಟ್ ಅನ್ನೋ ರೀತಿಯಲ್ಲಿ ಹೀಗೆ ಹೀಗೆ ಇದ್ದೇ ಇರುತ್ತೆ, ಕರಾರು ಒಕ್ಕಾಗಿ ಹೇಳೋದು ಅಂತಾರಲ್ವ, ಅದು ನಿಜಕ್ಕೂ ಆಶ್ಚರ್ಯ ಅನಿಸುತ್ತೆ. ಯಾವ ರೀತಿಯಲ್ಲಿ ಈ ಒಂದು, ಅದೇ ನಾನು ತುಂಬ ಸತಿ ನನಗೆ ಹೇಳ್ತಾ ಇರ್ತೇನೆ, ಜ್ಯೋತಿಷ್ಯ ಅನ್ನೋದು ಒಂದು ಸುಮ್ಮನೆ ಏನೋ ಅಂದಾಜಿಗೆ ಹೊಡೆಯುವ ಗುಂಡಲ್ಲ, ಇದು ಇದು ಪ್ಯೂರ್ ಕ್ಯಾಲ್ಕುಲೇಷನ್ ಅಂತ. ಈಗ ಹೇಗೆ ನಾವು ಫಾರ್ಮುಲಾಸನ್ನು ಬಯಾಟ್ ಹಾಕಿರ್ತೀವಿ, ಈ ಫಾರ್ಮುಲಾದು ರೂಲ್ಸ್ ಹೀಗೆ ಇದೇ ರೀತಿಯಲ್ಲಿ ಈ ಫಾರ್ಮುಲಾ ಅಪ್ಲೈ ಮಾಡಿದರೆ ಇದರ ಲೆಕ್ಕದಲ್ಲಿ ಉತ್ತರ ಸಿಕ್ಕೇ ಸಿಗತ್ತೆ ಅನ್ನೋದೇನಿರತ್ತೆ, ಜ್ಯೋತಿಷ್ಯ ಅನ್ನೋದು ಕೂಡ ಇಟ್ಸ್ ಕ್ಲಿಯರ್ ಮ್ಯಾಥಮೆಟಿಕ್ಸ್, ಅದು ಗಣಿತದ ಲೆಕ್ಕಾಚಾರವೇ ಇರೋದು. ಹಾಗಾಗಿ ನೀವು ನೋಡಿ ಪಂಚಾಂಗದಲ್ಲಿ ಇದರನ್ನ ಬರೀತಾರೆ, ಎರಡು ವಿಭಾಗ, ಒಂದು ಮ್ಯಾಥಮೆಟಿಕ್ಸ್ ಏನು ಇವಾಗ ಗ್ರಹಣ ಗ್ರಹ ಸ್ಥಿತಿಗಳಾಗ್ಲಿ ಗ್ರಹಣಗಳಾಗ್ಲಿ ಅದರ ಒಂದು ಚಲನವಲಗಳನ್ನಾಗ್ಲಿ ಅದನ್ನೆಲ್ಲ ಹೇಳ್ತಕ್ಕಂಥ ಒಂದು ಭಾಗ. ಆದರೆ ಇನ್ನೊಂದು ಭಾಗ ಬಂದು ಅದರ ಫಲಭಾಗವನ್ನು ಹೇಳ್ತಾರೆ. ನಾವು ಈಗ ರಾಕೆಟ್ ಇವಾಗ ನೋಡುವಂಥ ವೀಕ್ಷಕರು ಅನ್ಕೋಬೋದು, ನಾವು ರಾಕೆಟ್ ಆಗಿ ನಾವು ಚಂದ್ರನ ಮೇಲೆ ಹೋಗೋದ್ರೆ ಇವ್ರು ಇನ್ನೂ ಇಲ್ಲೇ ಇದ್ದಾರಲ್ಲ ಅಂತೇಳಿ. ನಾವು ಇಲ್ಲಿಲ್ಲ, ಋಷಿಮುನಿಗಳು ಯಾವಾಗಲೂ ಚಂದ್ರನ ಚಂದ್ರ ನವಗ್ರಹಗಳು ಅದರ ಗುಣ ಸ್ವಭಾವ ಅದರಿಂದ ಇಲ್ಲ ಏನೋ ಈ ಥರ ಇನ್ನೂ ಎಷ್ಟೋ ಗ್ಯಾಲಕ್ಸೀಸ್ ಇದೆ ಅಂತ ಹೇಳ್ತಾರೆ, ಅದನ್ನೂ ಹೇಳಿದ್ದಾರೆ. ಇನ್ನು ಎಷ್ಟೋ ಗ್ಯಾಲಕ್ಸೀಸ್ ಇದೆ ಅನ್ನುವಂಥದ್ದು ಹೇಳಿದ್ದಾರೆ, ಎಷ್ಟೋ ಸಾವಿರಾರು ಸೂರ್ಯರಿದ್ದಾರೆ ಅಂತಲೂ ಹೇಳಿದ್ದಾರೆ. ಇದು ಒಂದೇ ಕಾಣೋ ಸೀರೆ ಅಷ್ಟೇ ಅಲ್ಲ, ಸೈಂಟಿಫಿಕ್ ರಿಸರ್ಚ್ ಆರ್ಟಿಕಲ್ಸ್ ಗಳಲ್ಲಿ ಕೂಡ ಅದು ಪ್ರೂವ್ ಆಗಿದೆ. ಯಾವ್ಯಾವ್ದು ನಮ್ಮ ಒಂದು ಭಾರತೀಯ ಪಾರಂಪರಿಕ ಜ್ಞಾನದಲ್ಲಿ ಹೇಳಿರುವಂತದ್ದು ರೆಫರೆನ್ಸ್ ಗಳೇನಿದ್ದಾವೆ ಅವೆಲ್ಲವೂ ಕೂಡ ಈಗ ರೀಡಿಸ್ಕವರ್ ಆಗ್ತಿದೆ ಅಂತ. ಇದು ಯಾವ್ದು ನಾವು ಹೊಸದಾಗಿ ಮಾಡ್ತಾ ಇರೋದಲ್ಲ, ಇದ್ದಿರೋದನ್ನ ಏನ್ ನಾವು ಕಳ್ಕೊಂಡಿದ್ವಿ ಈಗ ರೀಡಿಸ್ಕವರ್ ಮಾಡ್ತಾ ಇದೀವಿ ಅಷ್ಟೇ. ಹಾಗಾಗಿ ತುಂಬಾ ಖುಷಿ ಆಯ್ತು, ಇನ್ನೊಮ್ಮೆ ನಿಮಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತಾ. ಹಾಗೆ ಯಾರ್ಯಾರು ವೀಕ್ಷಕರು ಈ ಮಾಹಿತಿಯನ್ನ ಕೇಳಿದ್ದೀರಾ, ದಯವಿಟ್ಟು ಇದರ ಒಂದು ಉಪಯೋಗವನ್ನ ಪಡ್ಕೊಳ್ಳಿ. ಯಾಕಂತಂದ್ರೆ ಆರೋಗ್ಯ ಅನ್ನೋದು ನಿಜವಾದ ಭಾಗ್ಯ, ನಿಜವಾದ ಸಂಪತ್ತು. ಈ ಆರೋಗ್ಯವನ್ನ ಒಂದು ಗಳಿಸ್ಕೊಂಡ್ಬಿಟ್ರೆ ಬಾಕಿ ಎಲ್ಲದನ್ನ ನಂತರ ನಾವು ಪಡ್ಕೊಳ್ಬಹುದು. ಹಾಗಾಗಿ ಆಯುರ್ವೇದವನ್ನ ಉಪಯೋಗಿಸ್ಕೊಳ್ಳಿ, ಆಯುರ್ವೇದದ ಸಹಾಯವನ್ನ ಸದುಪಯೋಗವನ್ನ ಪಡಿಸ್ಕೊಂಡು ಆರೋಗ್ಯವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ. ಮತ್ತೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ನಿಮ್ಮೆದುರು ಬರ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ನಮಸ್ಕಾರ.